छन्दोभ्याध्यमृताच्छम्बभूव समेन्द्रो मेधया स्पृणोतु अमृतस्य देवधारणो भूयासम् शरीरं मे विचर्षणम् जिह्वा मे मधुमत्तमा कर्णाभ्यां भूरिविश्रुवम् ब्रह्मणः कोशोऽसि मेधया पिहितः श्रुतं मे गोपाय हरिः ॐ। परम पूज्य श्री श्रीगळवर अडिदावरेगळल्लि साष्टांग प्रणामगळन्नु सल्लिसुत्ता ಎಡತೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠದ ಶಾಖಾ ಮಠ ಹೊಳೆ ನರಸೀಪುರದಲ್ಲಿ ನಿರ್ಮಾಣವಾಗಿರುವ ಶ್ರೀ ಚತುರ್ಭುಜ ಪಟ್ಟಾಭಿರಾಮ ಹಾಗೂ ನೀಲಕಂಠೇಶ್ವರ ದೇವಾಲಯಗಳ ಪುನರ್ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕವನ್ನು ನೆರವೇರಿಸಿದಂತಹ ತಮ್ಮ ಪವಿತ್ರ ಕರಕುಮಲಗಳಿಂದ ಈ ಒಂದು ಪವಿತ್ರ ಕಾರ್ಯವನ್ನು ಸಂಪೂರ್ಣಗೊಳಿಸಿದಂತಹ ಪರಂಪೂಜ್ಯ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರಾದ ಜಗದ್ಗುರು ಶ್ರೀ ಶಂಕರಾಚಾರ್ಯ ಪರಮಪೂಜ್ಯ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸನ್ನಿಧಾನಂಗಳವರ ಹಾಗೂ ತತ್ಕರಕಲ ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶಂಕರಾಚಾರ್ಯ ಪರಮಪೂಜ್ಯ ಶ್ರೀ ಶ್ರೀ ವಿದುಶೇಖರ ಭಾರತೀ ಸನ್ನಿಧಾನಂಗಳವರ ದಿವ್ಯ ಅನುಗ್ರಹ ಹಾಗೂ ಅವರ ಕೃಪೆಯಿಂದ ಈ ಒಂದು ಕಾರ್ಯಕ್ರಮಗಳು ಇವತ್ತು ನಡೆದಿದೆ। ಪರಮಪೂಜ್ಯ ಶ್ರೀ ಶ್ರೀಗಳವರಿಗೆ ಸಾಷ್ಟಾಂಗಪೂರ್ವಕ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಹಾಗೂ ಎಡತೊರೆ ಶ್ರೀ ಯೋಗಾನಂದೇಶ್ವರ ಮಠದ ಉಭಯ ಶ್ರೀ ಶ್ರೀಗಳವರಿಗೂ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಶೃಂಗೇರಿ ಶಾರದಾಮ್ನಾಯ ಪೀಠದ ಆಡಳಿತಾಧಿಕಾರಿಗಳಾದ ಶ್ರೀಯುತ ವಿದ್ಯಾಶಂಕರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ। ಹಾಗೇನೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಶ್ರೀಯುತ ಗೌರಿಶಂಕರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ। ಹಾಗೆಯೇ ಶ್ರೀಯುತ ನಾಗಾನಂದರವರು ಸುಪ್ರೀಂ ಕೋರ್ಟಿನ ಹಿರಿಯ ನ್ಯಾಯವಾದಿಗಳು ವೇದಾಂತ ಭಾರತೀಯ ಟ್ರಸ್ಟಿಗಳು ಅವರು ಹಾಗೂ ಶ್ರೀಯುತ ಹಿರಿಯ ನ್ಯಾಯವಾದಿಗಳಾದ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಅಶೋಕ್ ಹಾರ್ನಳ್ಳಿಯವರು ಕೂಡ ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಹೊಳೆ ನರಸೀಪುರದ ಹಾಗೂ ಸುತ್ತಮುತ್ತಲಿನ ಬೆಂಗಳೂರು ಮೈಸೂರು ಇನ್ನು ಅನೇಕ ಸ್ಥಳಗಳಿಂದ ಕರ್ನಾಟಕದ ಅನೇಕ ಸ್ಥಳಗಳಿಗೆ ಬಂದಿರುವಂಥ ಎಲ್ಲ ಭಕ್ತ ಮಹಾಶಯರು ತಾಯಂದಿರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ। ಧನ್ಯವಾದಗಳು। ಹೊಳೆ ನರಸೀಪುರದ ನಾಗರಿಕ ಬಂಧುಗಳು, ಪರಮಪೂಜ್ಯ ಶ್ರೀ ಶ್ರೀ ವಿದುಶೇಖರ ಭಾರತಿ ಸನ್ನಿಧಾನಗಳವರಿಗೆ ಭಿನ್ನ ಒತ್ತಳೆಯನ್ನು ಸಮರ್ಪಿಸುವ ಮೂಲಕ ಶ್ರದ್ಧಾಭಕ್ತಿಯಿಂದ ಗೌರವಪೂರ್ವಕವಾಗಿ ಅಭಿವಂದನೆಯನ್ನು ಸಲ್ಲಿಸುತ್ತಿದ್ದಾರೆ। ಭಿನ್ನ ಒತ್ತಳೆಯನ್ನು ವಿದ್ವಾನ್ ವೆಂಕಟರಮಣ ಭಟ್ರು ಓದಲಿದ್ದಾರೆ, ಶ್ರೀಯುತ ಶ್ರೀಧರ್ ಅವರು ಅದನ್ನು ಸನ್ನಿಧಾನಗಳವರ ಪಾದಕಮಲಗಳಿಗೆ ಸಮರ್ಪಿಸಬೇಕು ಅಂತ ಕೇಳ್ಕೊತೀನಿ। ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ। ಶ್ರೀಮತ್ ಪರಮಹಂಸ ಪರಿವರಾಜಕಾಚಾರ್ಯವರ್ಯ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರೀಣ ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾಧ್ಯಾನ ಸಮಾಧ್ಯಷ್ಟಾಂಗಯೋಗಾನುಷ್ಠಾನ ನಿಷ್ಠ ತಪಶ್ಚಕ್ರವರ್ತಿ ಅನಾದ್ಯ ವಿಚ್ಛಿನ್ನ ಶ್ರೀ ಶಂಕರಾಚಾರ್ಯ ಗುರು ಪರಂಪರಾ ಪ್ರಾಪ್ತ ಷಡ್ದರ್ಶನ ಸ್ಥಾಪನಾಚಾರ್ಯ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಸಕಲ ನಿಗಮಾಗಮ ಸಾರ ಹೃದಯ ಸಾಂಖ್ಯತ್ರಯ ಪ್ರತಿಪಾದಕ ವೈದಿಕ ಮಾರ್ಗ ಪ್ರವರ್ತಕ ಸರ್ವತಂತ್ರ ಸ್ವತಂತ್ರ ಆದಿರಾಜಧಾನಿ ವಿದ್ಯಾನಗರ ಮಹಾರಾಜಧಾನಿ ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಶ್ರೀಮದ್ ರಾಜಾಧಿರಾಜ ಗುರು ಭೂಮಂಡಲಾಚಾರ್ಯ ಋಷ್ಯಶೃಂಗಪುರವರಾಧೀಶ್ವರ ತುಂಗಭದ್ರಾತೀರವಾಸಿ ಶ್ರೀಮದ್ ವಿದ್ಯಾಶಂಕರ ಪಾದಪದ್ಮಾರಾಧಕ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ಅಭಿನವ ವಿದ್ಯಾತೀರ್ಥ ಮಹಾಸ್ವಾಮಿ ಗುರು ಕರಕಮಲ ಸಂಜಾತ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾಪೀಠಾಧೀಶ್ವರ ಜಗದ್ಗುರು ಪರಮಪೂಜ್ಯ ಶ್ರೀ ಶ್ರೀ ಭಾರತೀತೀರ್ಥ ಮಹಾಸನ್ನಿಧಾನಗಳವರ ದಿವ್ಯ ಪಾದ
ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ ಕರಕಮಲ ಸಂಜಾತರಾದ ಜಗದ್ಗುರು ಪರಮಪೂಜ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಪಾದ ಪದ್ಮಗಳಿಗೆ ನಮಸ್ಕರಿಸುತ್ತಾ ಶ್ರೀ ಶ್ರೀ ಜಗದ್ಗುರು ಸನ್ನಿಧಾನಗಳವರ ಕರಕಮಲಗಳಿಂದ ನೆರವೇರಿದ ಶ್ರೀ ನೀಲಕಂಠೇಶ್ವರ ಸಪರಿವಾರ ಶ್ರೀ ಚತುರ್ಭುಜ ಪಟ್ಟಾಭಿರಾಮಾದಿ ದೇವತಾ ಪುನಃ ಪ್ರತಿಷ್ಠಾಪನ ಬ್ರಹ್ಮಕುಂಭಾಭಿಷೇಕ ಮಹೋತ್ಸವದ ಪವಿತ್ರ ಸಮಾರಂಭದಲ್ಲಿ ಹೊಳೆ ನರಸೀಪುರದ ಸಮಸ್ತ ಆಸ್ತಿಕ ಭಕ್ತ ಮಹಾಜನರು ಪರಮಪೂಜ್ಯ ಶ್ರೀ ಶ್ರೀ ಜಗದ್ಗುರು ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಚರಣ ಸರೋಜಗಳಲ್ಲಿ ಸಮರ್ಪಿಸಿದ ಅಭಿವಂದನಾ ಪತ್ರಿಕೆ. ಶ್ರೀ ಜಗದ್ಗುರು ಶಂಕರ ಭಗವತ್ಪಾದಾಚಾರ್ಯರು ಪ್ರತಿಪಾದಿಸಿದ ಅದ್ವೈತ ಪರಂಪರೆಯಲ್ಲಿ ಸುಮಾರು 800 ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿರುವ ಎಡತೊರೆ ಶ್ರೀ ಯೋಗಾನಂದೇಶ್ವರ ಸರಸ್ವತಿ ಮಠದಲ್ಲಿ ಅನೇಕ ಮಹಿಮಾನ್ವಿತ ಯತಿಶ್ರೇಷ್ಠರು ವಿರಾಜಮಾನರಾಗಿದ್ದು, ಹೀಗೆ ಸುಮಾರು 600 ವರ್ಷಗಳ ಹಿಂದೆ ಪೀಠಾಧಿಪತಿಗಳಾಗಿದ್ದ ಶ್ರೀ ಶ್ರೀ ರಾಮಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳವರು ತಮ್ಮ ಅಸಾಧಾರಣ ವಿದ್ವತ್ತು ತಪಶಕ್ತಿಗಳಿಂದ ಆಗಿನ ರಾಜವಂಶದ ಆಸ್ತಿಕ ಮಹಾಜನರ ಭಕ್ತಿ ಗೌರವಗಳಿಗೆ ಪಾತ್ರರಾಗಿದ್ದವರು. ತಮ್ಮ ಆರಾಧ್ಯ ದೇವರಾದ ಸಮಸ್ತ ಭಾರತ ದೇಶದಲ್ಲೇ ವಿಶಿಷ್ಟವಾದ ಶ್ರೀ ಚತುರ್ಭುಜ ಪಟ್ಟಾಭಿರಾಮ, ಶ್ರೀ ನೀಲಕಂಠೇಶ್ವರ, ಶ್ರೀ ಪಾರ್ವತೀ ದೇವತಾ ಮೂರ್ತಿಗಳನ್ನು ಹೇಮಾವತಿ ನದಿಯ ತೀರದ ಹೊಳೆನರಸೀಪುರದಲ್ಲಿ ಪ್ರತಿಷ್ಠಾಪಿಸಿ ಭಕ್ತಜನರಿಗೆ ವಿಶೇಷ ಅನುಗ್ರಹವನ್ನು ಮಾಡಿದರು. ಅಂದಿನಿಂದಲೂ ಅನುಸ್ಯೂತವಾಗಿ ನಿತ್ಯ ಪೂಜೆ, ಕಾಲಕಾಲಕ್ಕೆ ವಿಶೇಷೋತ್ಸವಗಳು ನಡೆದುಕೊಂಡು ಬರುತ್ತಿವೆ. ಕಾಲದ ಹೊಡೆತಕ್ಕೆ ಸಿಕ್ಕಿ ದೇವಾಲಯಗಳ ಕಟ್ಟಡಗಳು ಶಿಥಿಲವಾಗುತ್ತಿದ್ದುದರಿಂದ ಪ್ರಸ್ತುತ ಪೀಠಾಧಿಪತಿಗಳಾಗಿರುವ ಶ್ರೀ ಶ್ರೀ ಶಂಕರಭಾರತಿ ಮಹಾಸ್ವಾಮಿಗಳವರು ನೂತನ ಆಲಯಗಳ ನಿರ್ಮಾಣದ ಸಂಕಲ್ಪ ಮಾಡಿದ್ದು, ಉಭಯ ಜಗದ್ಗುರುಗಳ ದಿವ್ಯಾನುಗ್ರಹದಿಂದ ಅತ್ಯಲ್ಪ ಕಾಲದಲ್ಲಿಯೇ ಈ ಮಹತ್ತರವಾದ ಕಾರ್ಯವು ಪೂರ್ತಿಗೊಂಡು ಈ ದಿವಸ ಶ್ರೀ ಶ್ರೀ ಸನ್ನಿಧಾನಗಳವರ ಅಮೃತಹಸ್ತದಿಂದ ಪುನಃ ಪ್ರತಿಷ್ಠೆ ಬ್ರಹ್ಮಕುಂಭಾಭಿಷೇಕಗಳು ನೆರವೇರಿರುವುದು ನಮ್ಮೆಲ್ಲರ ಅಹೋಭಾಗ್ಯ. ಪರಮಪೂಜ್ಯವೂ ಅವಿಚ್ಛಿನ್ನವೂ ಅದ್ವಿತೀಯವೂ ಆಗಿರುವ ಶ್ರೀ ಶೃಂಗೇರಿ ಶಾರದಾಪೀಠದಲ್ಲಿನ ಮಹನೀಯ ಗುರುಪರಂಪರೆ ಸಾಕ್ಷಾತ್ ಪರಮೇಶ್ವರದಿಂದಲೇ ಆರಂಭವಾಗಿದ್ದು, ಬ್ರಹ್ಮ ವಸಿಷ್ಠ ವ್ಯಾಸಾದಿ ಮಹರ್ಷಿಗಳಿಂದ ಶೋಭಿತವಾಗಿದ್ದು, ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಸಾನ್ನಿಧ್ಯದಿಂದಲೂ ಅಲ್ಲಿಂದ ಮುಂದೆ ಶ್ರೀ ಸುರೇಶ್ವರಾಚಾರ್ಯ, ಶ್ರೀ ವಿದ್ಯಾತೀರ್ಥ, ಶ್ರೀ ಭಾರತೀತೀರ್ಥ, ಶ್ರೀ ವಿದ್ಯಾರಣ್ಯ ಮೊದಲಾಗಿ ಇಂದಿನವರೆಗೂ ಪೀಠದಲ್ಲಿ ವಿರಾಜಮಾನರಾದ ಉತ್ತಮ ಶ್ಲೋಕರ ಪ್ರಾಗಲ್ಭ್ಯ ಪಾಂಡಿತ್ಯ, ಬ್ರಹ್ಮನಿಷ್ಠೆ, ಉದಾತ್ತ ಲೋಕಕಾರುಣ್ಯ ಮೊದಲಾದ ವಿಶೇಷಗಳಿಂದ ನಿರತಿಶಯವಾಗಿ ಬೆಳಗುತ್ತಿದೆ. ಈ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಲು ಬೇಕಾದ ತಪಸ್ಸು, ನಿಷ್ಠೆ, ಗಾಂಭೀರ್ಯ, ಸರ್ವಭೂತ ಹಿತರತಿ, ವ್ಯವಹಾರ ಕ್ಷಮತೆಗಳು ಸಾಮಾನ್ಯವಾದುದಲ್ಲ. ಈ ವಿಷಯಗಳಲ್ಲಿ ಎಲ್ಲ ರೀತಿಯಲ್ಲೂ ಪರಿಪೂರ್ಣರೆನಿಸಿ ತಾವು ವಿರಾಜಿಸುತ್ತಿರುವುದು ವಿದ್ವಾಂಸರಿಂದ ಮೊದಲುಗೊಂಡು ಸಾಮಾನ್ಯ ಜನರವರೆಗೂ ಸಕಲರಿಗೂ ಅನುಭವ ವೇದ್ಯವಾಗಿರುವುದೇ. ಬಾಲ್ಯದಿಂದಲೇ ಅಲೌಕಿಕ ಗುಣಗಳನ್ನು ಹೊಂದಿದ್ದ ತಾವು ವಿದ್ವತ್ ಪರಂಪರೆಯ ಕುಟುಂಬದಲ್ಲಿ ಜನಿಸಿ ವೇದಾಧ್ಯಯನ ಪೂರ್ತಿಗೊಳಿಸಿ ಪ್ರಸ್ತುತ ಶ್ರೀ ಶೃಂಗೇರಿ ಶಾರದಾಪೀಠಾಧಿಪತಿಗಳಾಗಿರುವ ಜಗದ್ಗುರು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸನ್ನಿಧಾನಗಳವರ ಆಶ್ರಯದಲ್ಲಿ ಅವರ ನೆರಳಾಗಿ ಇದ್ದು ಸಂಸ್ಕೃತ ಸಾಹಿತ್ಯ, ವೇದಾಂತಾದಿ ಶಾಸ್ತ್ರಗಳಲ್ಲಿ ತಳಸ್ಪರ್ಶಿಯಾದ ಪಾಂಡಿತ್ಯವನ್ನು ಹೊಂದಿ ಭಾರತಾದ್ಯಂತ ಸಂಚಾರ ಮಾಡುತ್ತಾ ಜನರನ್ನು ಅನುಗ್ರಹಿಸುತ್ತಿರುವುದು ಭುವನದ ಭಾಗ್ಯ. ತಮ್ಮ ಅಪಾರ ಪಾಂಡಿತ್ಯ, ಅಪ್ರತಿಮ ಗುರುಭಕ್ತಿ, ಆಶ್ರಮ ಧರ್ಮಾನುಷ್ಠಾನ ನಿಷ್ಠೆ, ವ್ಯವಹಾರ ದಕ್ಷತೆ, ಗಾಂಭೀರ್ಯ ಇವೆಲ್ಲವೂ ಸಾಕ್ಷಾತ್ ಸರಸ್ವತಿಯ ವಿಗ್ರಹವಾಗಿರುವ ಪರಮಪೂಜ್ಯ ಜಗದ್ಗುರು ಮಹಾಸನ್ನಿಧಾನಗಳವರ ಶ್ಲಾಘನೆಗೆ ಪಾತ್ರವಾಗಿದೆ ಎಂದರೆ ಇದರ ಬಗ್ಗೆ ಮತ್ತೆ ಉಲ್ಲೇಖಿಸಬೇಕಾಗಿಲ್ಲ. ಅಪೂರ್ವವಾದ ವಚಸ್ಸು, ಪೀಠಾಧಿಪತ್ಯದ ಜವಾಬ್ದಾರಿ ಇದ್ದರೂ ಅಂತರಂಗದಲ್ಲಿ ವೈರಾಗ್ಯ ಮುಂತಾದವು ಎಲ್ಲ ಯತಿಗಳಿಗೂ ಸಾಧಕರಿಗೂ ಆದರ್ಶಪ್ರಾಯವಾಗಿದೆ. ತೀರ್ಥೀ ಕುರುವಂತಿ ತೀರ್ಥಾನಿ ಎಂಬ ಮಾತಿನಂತೆ ಪುರಾಣ ಪ್ರಸಿದ್ಧವಾದ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯ ಸಾನ್ನಿಧ್ಯದಿಂದ ಹೆಸರುವಾಸಿಯಾಗಿರುವ ನಮ್ಮ ಊರು ಈಗ ತಮ್ಮ ಚರಣಸ್ಪರ್ಶದಿಂದ ಮತ್ತಷ್ಟು ಪವಿತ್ರವಾಗಿದೆ. ತಾವು ಮಾಡಿರುವ ಅನುಗ್ರಹದಿಂದ ನಾವೆಲ್ಲರೂ ಧನ್ಯತಾಭಾವವನ್ನು ಅನುಭವಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ತಮ್ಮ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಈ ಭಕ್ತಿ ಕುಸುಮಾಂಜಲಿಯನ್ನು ಸಮರ್ಪಿಸುತ್ತಿದ್ದೇವೆ. ಸ್ವಸ್ತಿ ಶ್ರೀ ಶೋಭಕೃತ್ ಸಂವತ್ಸರದ ವೈಶಾಖ ಕೃಷ್ಣ ಸಪ್ತಮಿ ಶುಕ್ರವಾರ ದಿನಾಂಕ 12/5/2023 ಆಸ್ತಿಕ ಮಹಾಜನರು ಹೊಳೆ ನರಸೀಪುರ. ಒಂದು ಸೂಚನೆ, ಫಲಸಮರ್ಪಣೆಯನ್ನು ಮಾಡುವುದಕ್ಕಾಗಿ ನಿಂತ್ಕೊಂಡಿರ್ತಕ್ಕಂಥವ್ರು ಈಗ ಅವಕಾಶ ಇರೋದಿಲ್ಲ. ಕಾರ್ಯಕ್ರಮ ಮುಗಿದ ನಂತರ ನಾವು ಮಂತ್ರಾಕ್ಷತೆ ಮತ್ತು ಅನುಗ್ರಹವನ್ನು ಪಡೆಯುವ ಸಂದರ್ಭದಲ್ಲಿ ಫಲ ಸಮರ್ಪಣೆ ಮಾಡಬಹುದು. ಆದ್ದರಿಂದ ಅವರೆಲ್ಲ ಅಲ್ಲಿ ಹಿಂದ್ಗಡೆಗೆ ಹೋಗಿ ಕೂತ್ಕೋಬೇಕು.
ಈಗ ಮುಂದಿನ ಕಾರ್ಯಕ್ರಮ ಕಿಶೋರ ಸುಧಾ ಸ್ತೋತ್ರ ಸಮರ್ಪಣೆ ಹೊಳೆನರಸೀಪುರದಲ್ಲಿ ಸುಮಾರು 5-6 ದಿನಗಳಿಂದ 3ನೇ ವರ್ಷದಿಂದ 9 ವರ್ಷದವರೆಗಿನ ಕಿಶೋರರು ಅಭ್ಯಾಸ ಮಾಡಿರತಕ್ಕಂತಹ 19 ಸ್ತೋತ್ರಗಳ ಸಮರ್ಪಣೆ ಇದನ್ನ ಹೇಳಿಕೊಟ್ಟು ತಯಾರ ಮಾಡಿರತಕ್ಕಂತವರು ವಿದ್ವಾನ್ ಲಕ್ಷ್ಮೀನಾರಾಯಣ ಭಟ್ರು ಅವರು ಈಗ ಇಲ್ಲಿ ಬಂದು ಆರಂಭ ಮಾಡುತ್ತಾರೆ।